ಕರಾವಳಿಯಲ್ಲಿ ತಾಳೆ ಬೆಳೆಗೆ ಸೂಕ್ತ ಪ್ರದೇಶವಿದೆ. ಈ ಬೆಳೆ ತುಂಬಾ ಲಾಭದಾಯಕವಾಗಿದ್ದು ಕಡಿಮೆ ಖರ್ಚಿನಲ್ಲಿ ಬೆಳೆ ಬೆಳೆಸಬಹುದು ಎಂದು ತಾಳೆ ಬೆಳೆಯ ಕೇಂದ್ರ ಸಮಿತಿಯ ಮುಖ್ಯಸ್ಥರಾದ ಶ್ರೀನಿವಾಸ್ ರಾವ್ ತಿಳಿಸಿದರು. ಅವರು ಕಾರ್ಕಳದ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮ ಗೋಷ್ಠಿಯನ್ನ ನಡೆಸಿ ಮಾತನಾಡಿದರು. ಎವ್ರಿ ಹೆಕ್ಟೇರ್ ಆಫ್ ಲ್ಯಾಂಡ್ ದೇ ಆರ್ ಗಿವಿಂಗ್ 5000 ರೂಪೀಸ್ ಫಾರ್ ಹೆಕ್ಟೇರ್ ಆಸ್ ಎ ಸೀಲಿಂಗ್ ಸಬ್ಸಿಡಿ, ಫರ್ಟಿಲೈಸರ್ ಸಬ್ಸಿಡಿ ಅಪ್ ಟು 4 ಇಯರ್ಸ್ ಅಂಡ್ ಈವನ್ ಗವರ್ನಮೆಂಟ್ ಕರ್ನಾಟಕ ಗವರ್ನಮೆಂಟ್ ಇಸ್ ಎಕ್ಸ್ಟೆಂಡಿಂಗ್ 8000 ರೂಪೀಸ್ ವರ್ತ್ ಆಫ್ ಫರ್ಟಿಲೈಸರ್ಸ್ ಫಾರ್ ದ ಫಾರ್ಮರ್ಸ್. ವಿ ಆರ್ ಗೆಟಿಂಗ್ ಮೋರ್ ದೆನ್ 5 ಟನ್ಸ್ ಪರ್ ಹೆಕ್ಟೇರ್ ಪ್ರೊಡಕ್ಟಿವಿಟಿ ಅಂಡ್ ಈವನ್ ಗವರ್ನಮೆಂಟ್ ಈಸ್ ಎಕ್ಸ್ಟೆಂಡಿಂಗ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಾರ್ ದ ಆಯಿಲ್ ಫಾರ್ಮ್ ಫಾರ್ಮರ್ಸ್ ಸೊ ದಟ್ ದಿಸ್ ಆಯಿಲ್ ಫಾರ್ಮ್ ಹ್ಯಾಸಿಂಗ್ ಎ ಲಾಟ್ ಆಫ್ ಪೊಟೆನ್ಷಿಯಲ್ ಇನ್ ಸೌತ್ ಕನ್ನಡ ಅಂಡ್ ದಟ್ ಟು ಆಸ್ ಎ ಇಂಡಿಯಾ ಇಟ್ ರಿಕ್ವೈರ್ಸ್ ಎ ಹ್ಯೂಜ್ ಅಮೌಂಟ್ ಆಫ್ ಫಾರಿನ್ ಎಕ್ಸ್ಚೇಂಜ್. ನಾವು ವಿ ಆರ್ ಇನ್ಕರಿಂಗ್ ಆಲ್ಮೋಸ್ಟ್ 70,000 ಕ್ರೋರ್ಸ್ ಪರ್ ಇಯರ್ ಇಂಡಿಯಾ ಈಸ್ ಇನ್ಕರಿಂಗ್ ಅಂಡ್ ವಿ ಆರ್ ಇಂಪೋರ್ಟಿಂಗ್ ಆಲ್ಮೋಸ್ಟ್ 95 lakh ಟನ್ಸ್ ಆಫ್ ಆಯಿಲ್, ಎಡಿಬಲ್ ಆಯಿಲ್ ವಿ ಆರ್ ಇಂಪೋರ್ಟಿಂಗ್. ಬಟ್ ಟುಡೇ ಇಂಡಿಯಾ ಓನ್ಲಿ ಏಬಲ್ ಟು ಪ್ರೊಡ್ಯೂಸ್ ಓನ್ಲಿ 2 lakh ಟನ್ಸ್ ಆಫ್ ಪಾಮ್ ಆಯಿಲ್, ಬಟ್ ವಿ ಆರ್ ಇಂಪೋರ್ಟಿಂಗ್ ಆಲ್ಮೋಸ್ಟ್ 70 lakh ಟನ್ಸ್ ಆಫ್ ಪಾಮ್ ಆಯಿಲ್. ಈವನ್ ಗವರ್ನಮೆಂಟ್ ಈವನ್ ಆಲ್ ದ ಸ್ಟೇಟ್ಸ್. ನಂತರ ಮಾತನಾಡಿದ ನೋಡಲ್ ಅಧಿಕಾರಿ ಶಿವಾನಂದ ಅವರು, ನಾವು ಕರಾವಳಿ ಭಾಗದಲ್ಲಿ ತಾಳೆ ಬೆಳೆ ಬಗ್ಗೆ ಪರಿಚಯಿಸಿ ಸುಮಾರು ಅವಧಿಗಳಾಗಿವೆ. ಈ ಯೋಜನೆ ಕೇಂದ್ರ ಸರ್ಕಾರದ್ದಾಗಿದ್ದು ರಾಜ್ಯ ಸರ್ಕಾರದ ಮುಖಾಂತರ ಅನುಷ್ಠಾನಕ್ಕೆ ತರಲಾಗುತ್ತಿದೆ. ದೇಶದಲ್ಲಿ ಜನಸಂಖ್ಯೆ ಜಾಸ್ತಿಯಾಗುತ್ತಿದೆ, ಜೊತೆಗೆ ಎಣ್ಣೆ ಬೇಡಿಕೆ ಹೆಚ್ಚಾಗುತ್ತಿದೆ. ಆದುದರಿಂದಲೇ ನಾವು ಈ ಬೆಳೆಗೆ ಪ್ರೋತ್ಸಾಹ ನೀಡುತ್ತಿದ್ದೇವೆ. ರೈತರಿಗೆ ಅತಿ ಕಡಿಮೆ ಬಡ್ಡಿದರದಲ್ಲಿ ಹಣ ಸಹಾಯ ಹಾಗೂ ಗೊಬ್ಬರವನ್ನು ನಾವು ನೀಡುತ್ತಿದ್ದೇವೆ. ಕೇವಲ 3 ವರ್ಷಗಳಲ್ಲಿ ತಾಳೆ ಗಿಡದಲ್ಲಿ ಹಣ್ಣು ಬರಲು ಪ್ರಾರಂಭವಾಗುತ್ತದೆ. ಅದನ್ನ ನಾವು ಒಳ್ಳೆಯ ಬೆಲೆ ಕೊಟ್ಟು ಖರೀದಿಸುತ್ತೇವೆ ಎಂದು ಹೇಳಿದರು. ಸುಮಾರು 6 ವರ್ಷಗಳಿಂದ ಸಾಕಷ್ಟು ಜನ ಈ ತಾಳೆ ಬೆಳೆನ ಬೆಳೀತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರದ ಯೋಜನೆ ಮೂಲತಃ. ಇದು ರಾಜ್ಯ ಸರ್ಕಾರದ ಮುಖಾಂತರ ಇದು ಅನುಷ್ಠಾನಗೊಳ್ತಾ ಇದೆ. ಕೇಂದ್ರ ಸರ್ಕಾರ ಸಾಕಷ್ಟು ಉತ್ತೇಜನ, ಈ ಒಂದು ಎಡಿಬಲ್ ಆಯಿಲ್ ಏನು ನಾವು ತಿನ್ನಲಿಕ್ಕೆ ಉಪಯೋಗ ಮಾಡ್ತೀವಿ ಆ ಎಣ್ಣೆಗೆ ಒಂದು ಸರ್ಕಾರ ನೀಡ್ತಾ ಇದೆ. ಯಾಕಂತ ಹೇಳಿದ್ರೆ, ಸೊ ಇಲ್ಲಿ ಈ ಒಂದು ಭಾಗದ ದಕ್ಷಿಣ ಕನ್ನಡ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಅಥವಾ ಉಡುಪಿ ಇರ್ಬೋದು, ಈ ಒಂದು ಈ ಬೆಳೆ ಬೆಳೆಯೋದಕ್ಕೆ ತುಂಬ ಸೂಕ್ತವಾದ ಪ್ರದೇಶ. ಯಾಕೆಂತ ಹೇಳಿದ್ರೆ, ಈ ಬೆಳೆ ಎಲ್ಲ ವಾತಾವರಣಗಳಲ್ಲೂ ಎಲ್ಲ ಭೂಮಿಗಳಲ್ಲೂ ಮತ್ತು ಇದು ಎಲ್ಲಿ ಬೇಕಿದ್ರೂ ಇದನ್ನು ನಾಟಿ ಮಾಡಬಹುದು. ನಾಟಿ ಮಾಡಿದರೆ ಬೆಳೀತಕ್ಕಂಥ ಅವಕಾಶ ಈ ಒಂದು ಬೆಳೆಗಿದೆ. ಮತ್ತು ಈ ಬೆಳೆಯನ್ನು ನಾವು ನಾಟಿ ಮಾಡಿದ 3 ವರ್ಷಕ್ಕೆ ಇದು ಫಲ ನೀಡ್ತದೆ. ಸುಮಾರು 25-30 ವರ್ಷಗಳಷ್ಟು ಬಾಳಿಕೆ ಬರ್ತಕ್ಕಂಥ ಈ ಬೆಳೆ ಪ್ರತಿ ತಿಂಗಳು ನಿರಂತರವಾಗಿ ಆದಾಯ ಕೊಡ್ತಕ್ಕಂಥ ಒಂದು ಬೆಳೆ ಆಗಿದೆ. ಪ್ರತಿ ತಿಂಗಳು ಕೂಡ ಸರ್ಕಾರ ಬೆಲೆನ ನಿಗದಿ ಮಾಡ್ತಾ ಇದೆ. ಇದಕ್ಕೆ ಒಂದು ಪ್ರೈಸ್ ಫಿಕ್ಸಿಂಗ್ ಕಮಿಟಿ ಅಂತ ಒಂದಿದೆ. ಆ ಕಮಿಟಿ ಮುಖಾಂತರ ನಮ್ಮದು ಏನು ಈ ಕಚ್ಚಾ ತಾಳೆ ಎಣ್ಣೆಗೆ ಮಾರ್ಕೆಟಲ್ಲಿ ಏನು ರೇಟ್ ಇರ್ತದೆ ಅದರ ಅನುಗುಣವಾಗಿ ಪ್ರತಿ ತಿಂಗಳು ಕೂಡ ಈ ಬೆಳೆಗೆ ಸರ್ಕಾರ ಬೆಲೆ ನಿಗದಿ ಮಾಡ್ತದೆ. ಇದೇ ವೇಳೆ ಮಾತನಾಡಿದ ತಾಳೆ ಬೆಳೆಗಾರರ ಸಂಘದ ಜಿಎಸ್ ಯೋಗೀಶ್ ಭಟ್ ಅವರು, ನಾನು 3 ಎಕರೆ ಸ್ವಂತ ಜಾಗದಲ್ಲಿ ತಾಳೆ ಬೆಳೆ ಕೃಷಿ ಮಾಡಿದ್ದೇನೆ. ತುಂಬಾ ಲಾಭದಾಯಕವಾಗಿದ್ದ ತಾಳೆ ಬೆಳೆ ನಿರ್ವಹಣೆ ತುಂಬಾ ಕಡಿಮೆ ಖರ್ಚಿನಲ್ಲಿ ಆಗುತ್ತದೆ ಎಂದರು. ನಾನು ಸಾಧಾರಣ 1.5 ಎಕರೆ ಜಾಗದಲ್ಲಿ ತಾಳೆ ಬೆಳೆಯನ್ನು ನೆಟ್ಟಿದ್ದೇನೆ. ನನಗೆ ಸರ್ಕಾರದ ಹಾರ್ಟಿಕಲ್ಚರಲ್ ಡಿಪಾರ್ಟ್ಮೆಂಟ್ ಇಂದ ಹಾಗೆ 3F ಆಯಿಲ್ ಕಂಪನಿ ಇಂದ ತುಂಬಾ ಸಪೋರ್ಟ್ ಸಿಕ್ಕಿದೆ. ಹಾಗೆ ನಾವು ನಮ್ಮ ಉಡುಪಿ ಜಿಲ್ಲಾ ತಾಳೆ ಬೆಳೆಗಾರರ ಸಂಘವನ್ನು ಕಟ್ಟಿದ್ದೇವೆ. ನರಸಿಂಹ ನಾಯ್ಕ ಅವರು ಇದರ ಅಧ್ಯಕ್ಷರಾಗಿದ್ದಾರೆ, ನಾನು ಜನರಲ್ ಸೆಕ್ರೆಟರಿ ಆಗಿದ್ದೇನೆ. ಗ್ರೋವರ್ಸಿಗೆ ಏನೋ ಪ್ರಾಬ್ಲಮ್ ಬಂದರೂ ನಾವು ಅಸೋಸಿಯೇಷನ್ ಅವರ ಸಹಾಯಕ್ಕೆ ಹೋಗ್ತೇವೆ. ಹಾಗೆ ಈ ತಾಳೆ ಬೆಳೆಯನ್ನು ಈ ಉಡುಪಿ ಜಿಲ್ಲೆಯಲ್ಲಿ ಏರಿಯಾ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ನಾವು ತುಂಬ ಸಹಕಾರ ಕೊಡ್ತಾ ಇದ್ದೇವೆ. ಈಗಾಗಲೇ ನಾವು ಸಾಧಾರಣ ಈ ವರ್ಷ ಸುಮಾರು 100 ಎಕರೆಗೂ ಜಾಸ್ತಿ ಕಾರ್ಕಳ ಮತ್ತು ಕುಂದಾಪುರ ತಾಲೂಕಿನಲ್ಲಿ ನಾವು ಈ ಬೆಳೆಯನ್ನು ಜಾಸ್ತಿ ಮಾಡಿದ್ದೇವೆ. ಹಾಗೆ ಒಂದು ಕಂಪನಿಯ ಒಂದು ಉದ್ದೇಶ ಏನು ಇಲ್ಲಿ ಫ್ಯಾಕ್ಟ್ರಿ ಮಾಡುವ ಉದ್ದೇಶ ಇದೆ, ಅದಕ್ಕೆ ನಮ್ಮ ಅಸೋಸಿಯೇಷನಿಂದ ತುಂಬ ನಮ್ಮ ಸಪೋರ್ಟನ್ನು ನಾವು ಕೊಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ತಾಳೆ ಬೆಳೆ ಜಿಲ್ಲಾ ಅಧ್ಯಕ್ಷರಾದ ನರಸಿಂಹ ನಾಯ್ಕ, ಬಸವ್ ಕುಮಾರ್ ಉಪಸ್ಥಿತರಿದ್ದರು. ಕೆಎಂ ಖಲೀಲ್, V4 News 24/7, ಕಾರ್ಕಳ.